ನಮಸ್ಕಾರ, ಎಂಆರ್ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಎರಡು ದಿನಗಳ ಕಾಲ ಪ್ರವಚನ, ಮೂರು ದಿನಗಳ ಕಾಲ ಬಸವೇಶ್ವರ ಜಯಂತಿ. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನಗರದಲ್ಲಿ ಬಸವ ಸಮಿತಿ ಆಶ್ರಯದಲ್ಲಿ ಮೂರು ದಿನಗಳ ಕಾಲ ಬಸವೇಶ್ವರ ಜಯಂತ್ಯುತ್ಸವ ಆಚರಣೆ ಮಾಡಲಾಗುವುದು ಅಂತ ತಹಶೀಲ್ದಾರ್ ಎಸ್ಬಿ ಇಂಗ್ಲೆ ಅವರು ತಿಳಿಸಿದ್ರು. ರಬಕಾಬಿ ಬನಹಟ್ಟಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದ್ರು. ಮೇ ಮೂರರಂದು ನಡೆಯುವ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಎಂಟಕ್ಕೆ ಸ್ಥಳೀಯ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಬಸವೇಶ್ವರರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಲಾಗುವುದು ಅಂತ ಎಸ್ಬಿ ಇಂಗ್ಲೆ ಅವರು ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಬಸವ ಸಮಿತಿ ಅಧ್ಯಕ್ಷ ಸದಾಶಿವ ಗಾಯಕವಾಡ್ ಅವರು ಕೂಡ ಮಾತನಾಡಿದ್ರು. ನಂತರ ಬಸವ ಸಮಿತಿ ಆಶ್ರಯದಲ್ಲಿ ಮೇ ಮೂರರಂದು ಬೆಳಗ್ಗೆ 9 ಗಂಟೆಗೆ ಬಸವೇಶ್ವರ ಭಾವಚಿತ್ರದ ಮೆರವಣಿಗೆ ಈಶ್ವರಲಿಂಗ ಮೈದಾನದಿಂದ ಆರಂಭಗೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕೆಎಚ್ಡಿಸಿ ಹತ್ತಿರದ ವಚನ ಮಂಟಪದಲ್ಲಿ ಮುಕ್ತಾಯಗೊಳ್ಳುವುದು. ಮೇ 1ರಂದು ಸ್ಥಳೀಯ ಅಸಂಗಿ ಕ್ರಾಸ್ ಹತ್ತಿರದ ವೀರಬಸವಂತ ಸ್ವಾಮೀಜಿಯವರ ಮಠದಲ್ಲಿ ವಚನ ಪ್ರದರ್ಶನವನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಥಳೀಯ ಮಹಾದೇವ ಸ್ವಾಮೀಜಿಗಳು, ಕರಿಕಟ್ಟಿಯ ಶಿವಾನಂದ ಮಠದ ಡಾಕ್ಟರ್ ಬಸವರಾಜ ಸ್ವಾಮೀಜಿಯವರು ಸಾನ್ನಿಧ್ಯವನ್ನ ವಹಿಸಲಿದ್ದಾರೆ. ಜಮಖಂಡಿಯ ಬಸವ ಕೇಂದ್ರದ ರವಿ ಯಡಹಳ್ಳಿಯವರು ಉಪನ್ಯಾಸವನ್ನು ನೀಡಲಿದ್ದಾರೆ. ದಿನಾಂಕ 2ರಂದು ನಡೆಯುವ ಕಾರ್ಯಕ್ರಮದಲ್ಲಿ ರನ್ನತಿಮ್ಮಾಪುರದ ಡಾಕ್ಟರ್ ಬಸವರಾಜ ಸ್ವಾಮೀಜಿ ಹಾಗೂ ಅಥಣಿಯ ಬಸವ ಕೇಂದ್ರದ ಸಂಗನಗೌಡ ಪಾಟೀಲ್ ಉಪನ್ಯಾಸವನ್ನು ನೀಡಲಿದ್ದಾರೆ. ಸಮಾರಂಭದಲ್ಲಿ ಶಾಸಕ ಸಿದ್ದು ಸವದಿ, ನಗರಸಭೆಯ ಅಧ್ಯಕ್ಷ ಸಂಜಯ್ ತೆಗಿ, ಪೌರಾಯುಕ್ತರಾದ ಶ್ರೀನಿವಾಸ ಜಾಧವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಮಲ್ಲಿಕಾರ್ಜುನ್ ತುಂಗಳ್, ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್ ಬಾಗಲಕೋಟೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್.